So integration from 0 to pi x into tan x divided by secant x plus tan x into dx is there. Okay. So it's called as equation 1. It's called as equation 1. So integration from 0 to a f of x into dx can be written as 0 to a f of a minus x into dx. So here a is pi. Replace x about pi minus x. So apply my property na 0 to pi. So x replace pi minus x into so tan of so pi minus x so divided by secant of pi minus x so right plus the tan of pi minus x into dx. So tan of 180 minus theta is minus tan x, secant of 180 minus theta is minus secant x, so tan of 180 minus theta is minus tan x. Andre, so illu minus common baruthe, illu minus irutte. So denominator alli minus common tagidre, numerator alli irthakkanta minus na multiplication madidre plus agutte. Correct? Yes. Agare integration from 0 to pi, so pi minus x, so it simply written as tan x, so divided by it simply written as secant x plus tan x into dx. Correct? Baruthirudu. ಬರೀ ಮೈನಸ್ ಟೆನ್ ಎಕ್ಸ್ ಆಗುತ್ತೆ, ಇದು ಮೈನಸ್ ಸೀಕೆಂಟ್ ಎಕ್ಸ್ ಆಗುತ್ತೆ, ಇದು ಮೈನಸ್ ಟೆನ್ ಎಕ್ಸ್ ಆಗುತ್ತೆ. ಸೊ ಡಿನಾಮಿನೇಟರ್ ಅಲ್ಲಿ ಮೈನಸ್ ಕಾಮನ್ ತೆಗೆದ್ರೆ ಸೀಕೆಂಟ್ ಎಕ್ಸ್ ಪ್ಲಸ್ ಟೆನ್ ಎಕ್ಸ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಓಕೆ, ಸೊ ಇಸ್ ಕಾಲ್ಡ್ ಆಸ್ ಈಕ್ವೇಶನ್ ಟೂ. ಇಸ್ ಕಾಲ್ಡ್ ಆಸ್ ಈಕ್ವೇಶನ್ ಟೂ. ಆಡಿಂಗ್ ಒನ್ ಅಂಡ್ ಟೂ, ಸೊ ವಿ ಗೆಟ್ ಸೊ ಆಡಿಂಗ್ ಒನ್ ಅಂಡ್ ಟೂ ಸೊ ವಿ ಗೆಟ್ ಸೊ ಐ ಪ್ಲಸ್ ಐ ಈಸ್ ಟೂ ಐ. ಸೊ ಇಂಟಿಗ್ರೇಷನ್ ಫ್ರಾಮ್ ಜೀರೋ ಟು ಫೈವ್ ನೋಡಿ, ಲಿಮಿಟ್ಸ್ ಇಲ್ಲಿ ಸೇಮ್ ಇದೆ, ಇಲ್ಲೂ ಲಿಮಿಟ್ ಸೇಮ್ ಇದೆ. ಹಾಗಾದ್ರೆ ಇಂಟಿಗ್ರೇಂಡ್ ಅನ್ನ ಆಡ್ ಮಾಡ್ಬೋದು. ಸೊ ಹಾಗಾದ್ರೆ ಇಂಟಿಗ್ರೇಂಡ್ ಏನಿದೆ, ಎಕ್ಸ್ ಟ್ಯಾನ್ ಎಕ್ಸ್ ಸೊ ಡಿವೈಡೆಡ್ ಬೈ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್. ಓಕೆ, ಸೊ ಪ್ಲಸ್ ಸೊ ಇಯರ್ ಇಂಟಿಗ್ರೇಂಡ್ ಈಸ್ ಫೈವ್ ಮೈನಸ್ ಎಕ್ಸ್ ಇಂಟು ಸೊ ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ ವಾಟ್ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಇಂಟು ಓಲ್ಡ್ ಡಿ ಎಕ್ಸ್ into whole dx. What is the LCM? Secant x plus tan x is the LCM. So integration from 0 to pi, numerator na beko, addition aag beko. Andre, so x tan x, so here pi into tan x, pi tan x, minus x into tan x, minus x tan x, so denominator secant x plus tan x into dx. ನೋಡಿ, ಎಕ್ಸ್ ಟ್ಯಾನ್ ಎಕ್ಸ್ ಮೈನಸ್ ಎಕ್ಸ್ ಟ್ಯಾನ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಪೈ ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಪೈ ಇಸ್ ದ ಕಾನ್ಸ್ಟೆಂಟ್, ಸೊ ರೈಟ್ ಔಟ್ ಸೈಡ್. ಸೊ ಜೀರೋ ಟು ಪೈ ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್, ದಿಸ್ ಇಸ್ ವಾಟ್ ಟು ಐ. ಸೊ ಟು ಐ ನೋಡಿ ಇಲ್ಲಿ, ಸೊ ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಇದೆ, ಅದನ್ನ ಸೈನ್ ಎಕ್ಸ್ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ಎಕ್ಸ್ ಅಂತ ಬರೀಬಹುದು. ಸೊ ಹೇಗೆ ಅಂದ್ರೆ, ಸೊ ಟ್ಯಾನ್ ಎಕ್ಸ್, ಸೊ ಇಲ್ಲಾಂದ್ರೆ ಬರ್ಕೊಳ್ಳಿ, ನೋ ಪ್ರಾಬ್ಲಮ್, ಒಂದ್ ಸ್ಟೆಪ್ ಜಾಸ್ತಿ ಆಗುತ್ತೆ. ಸೊ ಪೈ ಇಂಟಿಗ್ರೇಷನ್ ಫ್ರಾಮ್ ಜೀರೋ ಟು ಪೈ, ಸೊ ಟ್ಯಾನ್ ಕ್ಯಾನ್ ಬಿ ರಿಟರ್ನ್ ಆಸ್ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್, ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್. ಸೊ ಸೀಕೆಂಟ್ ಎಕ್ಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಒನ್ ಓವರ್ ಕಾಸ್ ಎಕ್ಸ್, ಸೊ ಒನ್ ಓವರ್ ಕಾಸ್ ಎಕ್ಸ್ ಪ್ಲಸ್ so tan x is a sin x by cos x, so right, so into dx. So here denominator only denominator LCM is cos x, and right, so 2i is equal to pi into integration from 0 to pi sin x divided by cos x. So here LCM is so 1 plus sin x divided by what, cos x ಇಂಟು ಡಿ ಎಕ್ಸ್. ನೋಡಿ, ಕಾಸ್ ಎಕ್ಸ್ ಕಾಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತಾ, ಹೇಳ್ಕೊಳ್ಳುತ್ತೆ ಸೈನ್ ಎಕ್ಸ್ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ಎಕ್ಸ್, ಅಂದ್ರೆ ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಈಸ್ ವಾಟ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ಎಕ್ಸ್. ಸೊ ಓಕೆ, ಸೊ ಟು ಐ ಇಸ್ ಈಕ್ವಲ್ ಟು ಸೊ ಪೈ ಇಂಟು ಇಂಟಿಗ್ರೇಷನ್ ಫ್ರಾಮ್ ಜೀರೋ ಟು ಪೈ ಸೈನ್ ಎಕ್ಸ್ ಡಿವೈಡೆಡ್ ಬೈ ಸೊ ಒನ್ ಪ್ಲಸ್ ಸೈನ್ ಎಕ್ಸ್ ಇಂಟು ಸೊ ಡಿ ಎಕ್ಸ್. ಇಲ್ಲಿ ಒನ್ ಪ್ಲಸ್ ಸೈನ್ ಎಕ್ಸ್ ಇದೆಯಲ್ಲ, ಅದನ್ನ ಏನ್ ಮಾಡಿ, ರ್ಯಾಷನಲೈಸೇಷನ್ ರ್ಯಾಷನಲೈಸೇಷನ್. So take the rationalization of denominator 0 to pi, so sin x into so 1 minus sin x, so divided by so 1 plus sin x
into 1 minus sin x into, so dx, 1 plus sin x into 1 minus sin x is 1 minus sin square x. So 1 minus sin square x. So pi from 0 to up pi. So sin x minus sin square x. Okay, so 1 minus sin square x. What is 1 minus sin square x? Cos square x. Cos square x. Separate divide by sin x by cos square x minus sin square by cos square x. So 2i is equal to pi integration from 0 to pi. So sin x by cos square x is secant x into tan x. Correct? Secant x into tan x. Second, the sin by cos is tan. So 1 over cos is secant. Now, if the cos square x is there, cos sin x divided by cos x into cos x. 1 over cos x is secant x, sin by cos is tan x. So sin square x by cos square x is tan square x. So into, so dx into dx. Okay. So 2i is equal to, so pi. So integration of secant x into tan x integration go to secant x. But tan square x integration go to the other end. Trigonometric identity is more. So integration from 0 to pi secant x into tan x. So tan square x can be written as what? So secant square x minus 1. Secant square x minus 1. Secant square x minus 1. You will have to be minus in the multiplication of the problem. And then I will get plus 1. Correct? So minus of secant square x minus 1. And then c minus secant square x plus 1 into so dx. Now integrate. So the given function. So secant x into tan x integration is, so 2 pi, so 2i is equal to pi into, so integration of secant x into tan x is secant x. So right, minus integration of secant square x is the tan x. Next, 1 integration x. So limits from what? 0 to pi. Limits from 0 to pi. So 2i is equal to pi into, so secant pi is minus 1. Correct? Secant pi very. So tan pi plus pi. So this is a upper limit minus secant 0 plus tan 0 plus 0. So only complete I. So upper limit minus lower limit. So 2i is equal to, so pi into, so secant pi is minus 1, tan pi is 0. Because sin pi by cos pi, sin pi is 0, right? 0. So next is the pi, is the secant 0 is what? 1. So 1 into minus 1, minus 1. So then, so minus 2, so pi into, so pi minus 2. Pi into pi minus 2. But now we have to I value. So I is equal to, so pi by 2 into pi minus 2. This is the required answer.